ಇನ್ನು ಒಂದು ಕ್ವಶನ್ ಮಾಡೋಣ. ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಪ್ರೊವೈಡೆಡ್ ರಿಲೇಟೆಡ್ ಟು ದಿ ಅಕ್ವೈರಿಂಗ್ ಫರ್ಮ್ ಮಾರ್ಕ್ ಲಿಮಿಟೆಡ್ ಅಂಡ್ ದ ಟಾರ್ಗೆಟ್ ಫರ್ಮ್ ಆಫ್ ಮಾಸ್ಕ್ ಲಿಮಿಟೆಡ್. ಇಲ್ಲಿ ಮಾರ್ಕ್ದು ಮಾಸ್ಕ್ದು ಇಬ್ಬರದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಶೇರ್ಸ್ ಔಟ್ ಸ್ಟ್ಯಾಂಡಿಂಗ್ ಕೊಟ್ಟಿದ್ದಾರೆ, ಪಿ ರೇಷಿಯೋ 10 ಟೈಮ್ಸ್ ಅಂಡ್ 5 ಟೈಮ್ಸ್ ಅಂತ ಹೇಳಿದ್ದಾರೆ. ಏನೇನ್ ಕೇಳಿದ್ದಾರೆ? ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ಇಪಿಎಸ್ ಆಫ್ ಈಚ್ ಕಂಪನಿ ಬಿಫೋರ್ ಮರ್ಜರ್ ಅಂಡ್ ದ ಸ್ವಾಪ್ ರೇಷಿಯೋ ಬೇಸಿಸ್ ಆಫ್ ಇಪಿಎಸ್, ವಾಟ್ ಈಸ್ ದ ಸ್ವಾಪ್ ರೇಷಿಯೋ ಬೇಸ್ಡ್ ಆನ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್, ವಾಟ್ ಈಸ್ ದ ಇಪಿಎಸ್ ಆಫ್ ಮಾರ್ಕ್ ಲಿಮಿಟೆಡ್ ಆಫ್ಟರ್ ಅಕ್ವಿಸಿಷನ್, ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಆಫ್ ಮಾರ್ಕ್ ಲಿಮಿಟೆಡ್ ಆಫ್ಟರ್ ಅಕ್ವಿಸಿಷನ್ ಅಸ್ಯೂಮಿಂಗ್ ಪಿ ರೇಷಿಯೋ ಆಫ್ ಮಾರ್ಕ್ ಲಿಮಿಟೆಡ್ ರಿಮೈನ್ ಅನ್ಚೇಂಜ್ಡ್ ಅಂತ ಇದೆ. ಈಗ ಈ ಕ್ವಶನ್ಗೆ ಒಂದೊಂದಾಗಿ ಆನ್ಸರ್ ಅನ್ನ ಮಾಡೋಣ. ಈಗ ಫಸ್ಟ್ ಇಪಿಎಸ್ ಆಫ್ ಬೋತ್ ದ ಕಂಪನೀಸ್, ಇಪಿಎಸ್ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇಲ್ಲಿ ಮಾರ್ಕ್ ಕಂಪನಿ ಮತ್ತೆ ಮಾಸ್ಕ್ ಕಂಪನಿ ಪ್ರಾಫಿಟ್ ಎಷ್ಟಿದ್ಯಪ್ಪ ಅಂದ್ರೆ 2,000 crores ಅಂತ ಹೇಳಿದಾನೆ. ನಾನು 2,000 ಅಂತ ಬರೀತೀನಿ, ಡಿವೈಡೆಡ್ ಬೈ 200 lakhs ಅಂತ ಹೇಳಿದಾನೆ, 200 ಅಂತಾನೆ ಬರೀತೀನಿ. ಇಲ್ಲಿ 400 lakhs ಡಿವೈಡೆಡ್ ಬೈ 100 lakhs, ಅಲ್ಲಿಗೆ ನಮಗೆ ಇದರಲ್ಲಿ 10 rupees ಇಪಿಎಸ್ ಬರುತ್ತೆ, ಇದರಲ್ಲಿ 4 rupees ಇಪಿಎಸ್ ಬರುತ್ತೆ. ಇದರ ಪ್ರಕಾರ ಎಕ್ಸ್ಚೇಂಜ್ ರೇಷಿಯೋ ಈಸ್ 4/10, ದಟ್ ಈಸ್ 0.40 ಬರುತ್ತೆ. ಎರಡನೇದು ಏನ್ ಕೇಳಿದಾನೆ ಅಂತ ಹೇಳಿದ್ರೆ, ವಾಟ್ ಈಸ್ ದ ಸ್ವಾಪ್ ರೇಷಿಯೋ ಬೇಸ್ಡ್ ಆನ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳಿದಾನೆ. ನಮ್ಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗೊತ್ತಿಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪಿ ರೇಷಿಯೋ ಫಾರ್ಮುಲಾ ಹಾಕೊಳ್ತೀವಿ. ಪಿ ರೇಷಿಯೋನಲ್ಲಿ ಏನ್ ಹೇಳುತ್ತೆ? ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್ ಅಂತ ಹೇಳುತ್ತೆ. ಈಗ ನೋಡಿ, ಮಾರ್ಕ್ ಕಂಪನಿದು ಪಿ ರೇಷಿಯೋ ಅವನೇ ಕೊಟ್ಟಿದ್ದಾನೆ 10 times ಅಂತ ಹೇಳಿದ್ದಾನೆ. ಎಂಪಿಎಸ್ ನಮಗ್ ಗೊತ್ತಿಲ್ಲ, ಅದನ್ನ ಓಪನ್ ಪಾಯಿಂಟ್ ಆಗಿಡೋಣ. ಇಪಿಎಸ್ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ 10 ಅಂತ ಹೇಳಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಂಪಿಎಸ್ ಆಫ್ ಮಾರ್ಕ್ ಕಂಪನಿ ಈಸ್ 100 rupees ಆಗುತ್ತೆ. ಅದೇ ತರ ಮಾರ್ಕ್ ಮಾಸ್ಕ್ದಾದ್ರೆ ನಮಗೆ ಪಿ ರೇಷಿಯೋ 5 times ಕೊಟ್ಟಿದ್ದಾನೆ, ಮಾರ್ಕೆಟ್ ಪ್ರೈಸ್ ಕೊಟ್ಟಿಲ್ಲ, ಇಪಿಎಸ್ ಬಂದು 4 rupees. ಸೊ ಎಂಪಿಎಸ್ ಆಫ್ ಮಾಸ್ಕ್ ಲಿಮಿಟೆಡ್ ಈಸ್ 20 rupees ಆಗುತ್ತೆ. ಇದರ ಪ್ರಕಾರ ಎಕ್ಸ್ಚೇಂಜ್ ರೇಷಿಯೋ ಆನ್ ದ ಬೇಸಿಸ್ ಆಫ್ ಎಂಪಿಎಸ್, ಸೊ 20/100 0.20 ಕೊಡ್ತೀವಿ, ಅಂದ್ರೆ ಒಂದು ಶೇರ್ಗೆ 0.20 ಅಷ್ಟು ಕೊಡ್ತೀವಿ. ಈಗ ಏನ್ ಕೇಳಿದಾನೆ ಅಂದ್ರೆ ಇಪಿಎಸ್ ಆಫ್ಟರ್ ಮರ್ಜರ್ ಅಂತ ಹೇಳಿದಾನೆ. ನೋಡಿ, ಇಪಿಎಸ್ ಆಫ್ಟರ್ ಮರ್ಜರ್ ಮಾಡಬೇಕಾದ್ರೆ ನಮಗೆ ಎಷ್ಟು ಶೇರ್ಸ್ ಕೊಡ್ತಾ ಇದ್ದಾನೆ? ಇದ್ರ ಪ್ರಕಾರ ನೋಡಿ, ಟೋಟಲ್ 100 lakhs ಇದೆ, 100 lakhs ಇದೆ, ಇದಕ್ಕೆ 0.4 ಅಂತ ಕೊಟ್ರೆ ಹೆಚ್ಚು ಕಡಿಮೆ 40 shares ಬರುತ್ತೆ, ಅಂದ್ರೆ 40 lakh ಶೇರ್ಸ್ ಬರುತ್ತೆ. ಇಲ್ಲಿ 100 shares ಅಲ್ಲಿ 0.20 ಅಂತ ಹೇಳಿದ್ರೆ 20 lakh ಶೇರ್ಸ್ ಬರುತ್ತೆ. ಇವೆಲ್ಲ ಕೂಡ 20 lakhs ಅಂತ ಅನ್ಕೋಣ. ಈಗ ಇಪಿಎಸ್ ಆಫ್ಟರ್ ಮರ್ಜರ್ ಆದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಆಫ್ ಬೋತ್ ದ ಕಂಪನೀಸ್ 2000 + 400, ಓ ಶೇರ್ಸ್ ಇರೋದು 100 ಅಲ್ವಾ, 100 2000 + 400 ಅಂದ್ರೆ 2400 ಆಗುತ್ತೆ. ನಂಬರ್ ಆಫ್ ಶೇರ್ಸ್ ಅಂತ ಹೇಳಿದ್ರೆ ಮಾರ್ಕ್ ಕಂಪನಿನಲ್ಲಿ 200 ಇದೆ, ಆಸ್ ಪರ್ ಇಪಿಎಸ್ ರೇಷಿಯೋ ಹೋದ್ರೆ 40 lakh ಬರುತ್ತೆ, ಅಲ್ಲಿಗೆ 240 ಬರುತ್ತೆ, ಅಲ್ಲಿಗೆ 1010, ಅಲ್ಲಿಗೆ ಮಾರ್ಕೆಟ್ ಇಪಿಎಸ್ ಆಫ್ಟರ್ ಮರ್ಜರ್ ಕೂಡ ಎಷ್ಟು ಬರ್ತಾ ಇದೆ? 10 rupees ಬರ್ತಾ ಇದೆ, ಇಫ್ ಯು ಆರ್ ಗೋಯಿಂಗ್ ಫಾರ್ ಇಪಿಎಸ್ ರೇಷಿಯೋ. ಇದು ನಂಬರ್ ಆಫ್ ಶೇರ್ಸ್. ಇದು ಯಾವ್ದಪ್ಪ ಅಂದ್ರೆ ಇಪಿಎಸ್ ರೇಷಿಯೋ ತಗೊಂಡಾಗ ಮಾಡಿದೀವಿ. ಸಪೋಸ್ ಇದೇ ಎಂಪಿಎಸ್ ರೇಷಿಯೋ ತಗೊಂಡ್ರೆ ಮಾರ್ಕೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಚೇಂಜ್ ಆಗುತ್ತೆ. ಹೆಂಗ್ ಚೇಂಜ್ ಆಗುತ್ತೆ?
ಇದಂತೂ 2400 ಇರುತ್ತೆ. ಬಟ್ ನಂಬರ್ ಆಫ್ ಶೇರ್ಸ್ ನೋಡಿ 200 ಆಸ್ ಪರ್ ಎಂಪಿಎಸ್ ರೇಷಿಯೋ ಪ್ರಕಾರ ಆದ್ರೆ 20 ಲಕ್ಷ ಶೇರ್ಸ್ ಕೊಡೋದವ್ಗೆ, ಅಲ್ಲಿಗೆ 220 ನೋಡಿ 2400 ಡಿವೈಡೆಡ್ ಬೈ 220 ಮಾಡಿದ್ರೆ ನಮ್ಗೆ 10.90 ರೂಪೀಸ್ ಬರುತ್ತೆ ಅಥವಾ 91 ಪೈಸೆ. ಸೊ ಇಲ್ಲಿ ಇಪಿಎಸ್ ಜಾಸ್ತಿ ಆಯ್ತು, ಕಾರಣ ಇಷ್ಟೇ, ನಂಬರ್ ಆಫ್ ಶೇರ್ಸ್ ಕಡಿಮೆ ಕೊಡ್ತಾ ಇದೀವಿ ಅದಕ್ಕೋಸ್ಕರ. ಅಲ್ಲಿಗೆ ಎರಡು ಕ್ಯಾಲ್ಕುಲೇಟ್ ಮಾಡಿದ್ವಿ. ವಾಟ್ ಈಸ್ ದ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್ ಮಾರ್ಕ್ ಲಿಫ್ಟೆಡ್ ಆಫ್ಟರ್ ಅಕ್ವಿಸಿಷನ್ ಅಸ್ಯೂಮಿಂಗ್ ಪಿಇ ರೇಷಿಯೋ ಆಫ್ ದ ಮಾರ್ಕೆಟ್ ಲಿಮಿಟೆಡ್ ರಿಮೈನ್ಸ್ ಅನ್ಚೇಂಜ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಮಾರ್ಕ್ ಕಂಪನಿದು ಪಿಇ ರೇಷಿಯೋ ಅಷ್ಟೇ ಇರ್ಲಿ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ. ಸೊ ಇದಕ್ಕೆ ಲಾಸ್ಟ್ ಕ್ವಶನ್ಗೆ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಪ್ರೈಸ್ ಆಫ್ ಮಾಸ್ಕ್ ಲಿಮಿಟೆಡ್ ಬೇಕು ಅಂತ ಹೇಳಿದ್ರೆ ನಮಗೆ ಪಿ ರೇಷಿಯೋ ಮಾಡ್ಕೋಬೇಕು. ಪಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್. ಇದನ್ನ ಎರಡು ತರ ಮಾಡೋಣ. ಫಸ್ಟ್ ಆನ್ ದ ಬೇಸಿಸ್ ಆಫ್ ಯಾವುದು ಇಪಿಎಸ್ ಎಕ್ಸ್ಚೇಂಜ್ ರೇಷಿಯೋ ಹೋಗೋಣ. ಇಪಿಎಸ್ ಎಕ್ಸ್ಚೇಂಜ್ ರೇಷಿಯೋ ಹೋದ್ರೆ ಪಿ ರೇಷಿಯೋ ಆಫ್ಟರ್ ಮರ್ಜರ್ 10 ಇದ್ರೆ ಎಂಪಿಎಸ್ ಗೊತ್ತಿಲ್ಲ, ಇಪಿಎಸ್ ಆಫ್ಟರ್ ಮರ್ಜರ್ 10 ರೂಪೀಸ್ ಬರ್ತಾ ಇದೆ. ಸೊ ಎಂಪಿಎಸ್ ವಿಲ್ ಬಿ ಸೇಮ್ ಆಸ್ 100 ರೂಪೀಸ್ ಆಗುತ್ತೆ. ಆದ್ರೆ ಆನ್ ದ ಬೇಸಿಸ್ ಆಫ್ ಎಂಪಿಎಸ್ ಎಕ್ಸ್ಚೇಂಜ್ ರೇಷಿಯೋ 10 ಈಸ್ ದ ಪಿ ರೇಷಿಯೋ, ಎಂಪಿಎಸ್ ಗೊತ್ತಿಲ್ಲ, ಇಪಿಎಸ್ 10.91 ಬಂದ್ರೆ ಆಗ ನಮ್ಗೆ ಎಂಪಿಎಸ್ ಇಸ್ ಈಕ್ವಲ್ಸ್ ಟು 109.10 ರೂಪೀಸ್ ಬರುತ್ತೆ. ಹಾಗಾದ್ರೆ ನಮ್ಗೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗೋದು ಯಾವಾಗಿಂದ, ಮಾರ್ಕೆಟ್ ಪ್ರೈಸ್ ಇಂದ ನಾವು ಎಕ್ಸ್ಚೇಂಜ್ ಮಾಡಿಕೊಂಡ್ರೆ, ಮಾರ್ಕೆಟ್ ಪ್ರೈಸ್ ಬೇಸಿಸ್ ಮೇಲೆ ನಾವು ಪರ್ಚೇಸ್ ಮಾಡಿದ್ರೆ ಮಾಸ್ ಕಂಪನಿ ಶೇರ್ಸ್ ಅನ್ನ, ನಮಗೆ ಇಪಿಎಸ್ ಕೂಡ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಗುತ್ತೆ. ಎರಡೂ ಜಾಸ್ತಿ ಆಗೋದ್ರಿಂದ ಬೆನಿಫಿಟ್ ಜಾಸ್ತಿ ಆಗೋದ್ರಿಂದ ಇಟ್ ಈಸ್ ಆಲ್ವೇಸ್ ಸಜೆಸ್ಟಬಲ್ ಫಾರ್ ಮಾರ್ಕ್ ಕಂಪನಿ ಟು ಗೋ ವಿತ್ ದ ಎಂಪಿಎಸ್ ಎಕ್ಸ್ಚೇಂಜ್ ರೇಷಿಯೋ.